ಲತಾ ಹೀಗೇಗಿದ್ಯಾ ಆರಾಮಾದ್ಯ ರೆಸ್ಟ್ ತಗೊಂಡ್ರಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಲಗಿದ್ದೆ ಹಾಗಾಗಿ ಇವಾಗ ಏನು ಅನ್ನಿಸ್ತಿಲ್ಲ ನೀನು ಇವತ್ತು ಜೈಲಿಂದ ಬಿಡುಗಡೆ ಆಗಿ ಹೊರಗೆ ಬರೋಕ್ಕೆ ಕಾರಣ ಊರ್ಮಿಳಮ್ಮ ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಬರೋಣ ಅವ್ರು ಇನ್ನೂ ಹಾಸ್ಪಿಟ್ಲಲ್ಲೇ ಇದ್ದಾರೆ ಅವ್ರ ಕಾರಣನಾ ಹೌದು ನೀನು ಆಕ್ಸಿಡೆಂಟ್ ಮಾಡಿದ್ದಲ್ಲ ಆ ಅಮ್ಮನೇ ಕಾರಣ ಅವರು ಕೇಸ್ ವಾಪಸ್ ತಗೋ ಅಂತ ಹೇಳಿದ್ದಕ್ಕೆ ಶೇಷಾದ್ರಿ ವಾಪಸ್ ತಗೊಂಡಿರೋದು ಅದಕ್ಕೆ ಒಂದು ಕರ್ಟಸಿಗಾದರೂ ಅವ್ರನ್ನ ಮಾತಾಡಿಸ್ಕೊಂಡು ಬರಬೇಕು ಹೋಗಿ ಮಾತಾಡಿಸ್ಕೊಂಡು ಬರೋಣವಾ ಹಾಂ ಸರಿ ರೀ ಆಯಿತು ಬಾ ಹೊರಡೋಣ ಆಯಿತು ನಡಿ ಹೋಗ್ತಾ ಇಲ್ಲಾದರೂ ಅವ್ನು ತಗೊಂಡು ಹೋಗೋಣ ಶೇಷಾದ್ರಿ ಇಲ್ಲೇ ನಿಂತಿದ್ದಾನೆ ಕೇಸ್ ವಾಪಸ್ ತಗೊಂಡಿದ್ದಾನೆ ಅವನಿಗೊಂದು ಥ್ಯಾಂಕ್ಸ್ ಹೇಳೋಣ ಚಿಚಿ ಇವ್ರ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ ಇವತ್ತಿನ ಈ ಪರಿಸ್ಥಿತಿಗೆ ಇವಳೇ ಕಾರಣ ಏನೋ ನಮ್ಮ ಅಮ್ಮ ಹೇಳಿದ್ರು ಅಂತ ಕೇಸ್ ವಾಪಸ್ ತಗೊಂಡೆ ಇನ್ನು ಇವ್ರ ಮುಖ ನೋಡ್ಬೇಕಂದ್ರೆ ಅಸಹ್ಯ ಆಗುತ್ತೆ ಇವ್ರು ನೋಡ್ತಾ ಇದ್ರೆ ನನಗೆ ಕಣ್ಮಂದು ಹೆಂಗೆ ಚರ್ಚ್ ಹಾಕ್ ಬಿಡ್ಬೇಕು ಇವ್ರಿಬ್ಬರು ಅನ್ಸುತ್ತೆ ಅದರಲ್ಲೂ ಇವಳಿದಾಳಲ್ಲ ಈ ಲೇಡಿ ಈ ಲೇಡಿನ ಒದ್ದು ಸಾಯಿಸ್ ಬಿಡ್ಬೇಕು ಅನ್ಸುತ್ತೆ ಇವಳು ನೋಡೋದು ನೋಡಿದ್ರು ಪಾಪ ಬರುತ್ತೆ ನನಗೆ ಏನ್ ಮಾಡ್ತೀನ ಏನೋ ಇವ್ರು ಕಣ್ಮಂದಿದ್ರೆ ಥೂ ಇನ್ನು ಹಾಸ್ಪಿಟಲ್ಗೆ ಬೇರೆ ಬಂದಿದ್ದಾಳೆ ಹಣ್ಣು ಇಡ್ಕೊಂಡು ಎಷ್ಟು ಜಂಬ ಕೇಸ್ ವಾಪಸ್ ತಗೊಂಡಿದ್ದೇ ಹೆಂಗ್ ನೋಡಿ ಅವನು ಹೋಗ್ಲಿ ಬಿಡು ನಮ್ಗೆ ಹಾಕ್ಬೇಕು ನಾವು ಬಂದಿರೋ ಕೆಲಸ ನಾವು ಮುಗಿಸ್ಕೊಂಡು ಹೋಗೋಣ ಸರಿ ಬನ್ನಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಮಾತಾಡ್ಸ್ಕೊಂಡು ಓ ದ್ರೇಟ್ನೆಸ್ ಐಕನ್ ಶ್ರೀಲತಾ ಅವರು ಅವ್ರ ಗಂಡ ನಾರಾಯಣ ಅವರು ಏನು ನಮ್ಮ ಹಾಸ್ಪಿಟಲ್ ಕಡೆ ಬಂದಿದ್ದೀರಾ ಏನೂ ಇಲ್ಲ ಅದೇ ಊರ್ಮಿಳಮ್ಮ ಅವ್ರನ್ನ ಹೋಗೋಣ ಅಂತ ಬಂದ್ವಿ ನಾವು ಅವ್ರನ್ನ ನೋಡ್ಕೊಂಡು ಹೋಗ್ಬೋದಾ ಹಾ ನೋಡ್ಬೋದು ನೋಡ್ಬೋದು ಈಗ ಹೇಗಿದ್ದಾರೆ ಅವರು ಸೀರಿಯಸ್ ಕಂಡೀಷನ್ ಇಂದ ಹೊರಗೆ ಬಂದಿದ್ದಾರೆ ಆದರೂ ಇನ್ನು ತುಂಬಾ ಲೇಟ್ ಅವರು ಹುಷಾರಾಗ್ಲಿಕ್ಕೆ ಮಗ ಫಾರಿನ್ ಡಾಕ್ಟರ್ಸ್ ಬೇರೆ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ಹುಷಾರಾಗ್ತಾರೆ ಇವತ್ತು ಫಾರಿನ್ ಡಾಕ್ಟ್ರು ಬೇರೆ ಬರ್ತಿದ್ದಾರೆ ಅವ್ರ ಮಗ ಅವ್ರ ಹತ್ರ ಮಾತಾಡ್ತಾರೆ ಅಷ್ಟೊಳಗೆ ನೀವು ಅವ್ರ ಹತ್ರ ಮಾತಾಡ್ಕೊಂಡು ಬನ್ನಿ ಇಲ್ಲಾಂದ್ರೆ ಅವ್ರ ಮಗ ನೋಡಿದ್ರೆ ನಿಮ್ಮ ಮೇಲೆ ಕೋಪ ಬೀಳ್ತಾರೆ ಸರಿ ಒಂದು ಐದು ನಿಮಿಷದೊಳಗೆ ಮಾತಾಡಿಸ್ಕೊಂಡು ಬರ್ತೀವಿ ಆಯ್ತಾಯ್ತು ಬೇಗ ಸರಿ ಮೇಡಮ್ ಅಮ್ಮ ಇವಾಗ ಹೇಗಿದ್ದೀರಾ ಆಗಿಲ್ಲ ಕಣಪ್ಪ ನೋ ಜಾಸ್ತಿ ಐತೆ ಏನು ಪರವಾಗಿಲ್ಲ ಅಮ್ಮ ಈ ಗಾಯಗಳೆಲ್ಲ ವಾಸಿ ಆಗ್ತಾವೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನೀವು ಧೈರ್ಯವಾಗಿರಿ ನಿಮ್ಮನ್ನ ಯಾರು ನಮ್ಮ ಅಮ್ಮನ ಹತ್ರ ಬಿಟ್ಟಿದ್ದು ನಿಮ್ಮನ್ನ ಯಾರು ಬರೇಳಿದ್ದಿಲ್ಲ ಹೀಗೆ ನನ್ನ ಪರ್ಮಿಷನ್ ಇಲ್ಲದೆ ನಮ್ಮ ಅಮ್ಮನ ರೂಮಿಗೆ ಯಾಕೆ ಬಂದಿದ್ರಾ ಹೇಳಿ ಯಾಕೆ ಬಂದಿದ್ರಾ ಇಲ್ಲಿ ಯಾರು ಬರ್ರಿ ಅಂದಿದ್ರು ನಿಮ್ಮನ್ನ ವಾಪಸ್ ತಗೊಂಡ್ರಲ್ಲ ಕೃತಜ್ಞತೆಯಿಂದ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದು ಇಷ್ಟಕ್ಕೇನೆ ನಮ್ಮ ಮೇಲೆ ಕೂಗಾಡ್ತಾ ಇದೆಯಲ್ಲ ನೀನು ಅಯ್ಯೋ ಸುಮ್ಮನೆ ಇರ್ರಿ ಅವನು ಚಿಕ್ಕವನು ಅವನ ಮೇಲೆ ಕೂಗಾಡ್ತಿದ್ದೀರಲ್ಲ ಅವ್ನಿಗೇನೋ ಗೊತ್ತಾಗಲ್ಲ ನಮಗಿಂತ ಚಿಕ್ಕವನು ವಯಸ್ಸಲ್ಲಿ ಕೂಗಾಡ್ತಾನೆ ನೀವು ಹಾಗೆ ಕೂಗಾಡ್ತೀರಲ್ಲ ಯಾಕೆ ಇರಬೇಕು ಏನೋ ಕೃತಜ್ಞತೆಯಿಂದ ಅವ್ರ ಅಮ್ಮನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದರೆ ಇವ್ನು ನಮ್ಮ ಮೇಲೆ ಕೂಗಾಡ್ತಾನಲ್ಲ ನಾನು ಮಾತ್ರ ಸುಮ್ಮನೆ ಇರೋದಂತೂ ಇಲ್ಲ ಸುಮ್ ಸುಮ್ಮನೆ ನಮ್ಮ ಮೇಲೆ ಕೂಗಾಡ್ತಾ ಇದ್ದಾನೆ ಕೃತಜ್ಞತೆ ಯಾರಿಗೆ ಬೇಕು ನಿಮ್ಮ ಕೃತಜ್ಞತೆ ಯಾರ ಮೇಲೆ ತೋರಿಸ್ತಿದ್ರ ನಿಮ್ಮ ಜಾಲಿ ದಯೆ ಕರುಣೆ ಎಲ್ಲನ ನಿಮ್ಮ ತಾಯಿ ಹೃದಯದ ಕೃತಜ್ಞತೆ ನನಗೇನು ಬೇಕಾಗಿಲ್ಲ ನಾನು ಅಂದ್ಕೊಂಡ್ರೆ ಇವಾಗೆ ನಿಮ್ಮಿಬ್ಬರನ್ನು ಜೈಲಿಗೆ ಹಾಕಿಸ್ಬೋದು ಆದರೆ ನಮ್ಮಮ್ಮ ನಿಮ್ಮ ಮೇಲೆ ಇಟ್ಟಿದ್ದ ಕೇಸ್ನ ವಾಪಸ್ ತಗೋ ಅಂತ ಹೇಳಿದ್ದಕ್ಕೆ ಅದೊಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ನಾನು ನಿಮ್ಮನ್ನ ಬಿಡಿಸಿದ್ದು ನಿಮಗೋಸ್ಕರ ನಮ್ಮಮ್ಮ ಹತ್ತು ಕರೆದು ಕೇಸ್ ವಾಪಸ್ ತಗೋ ಅಂತ ಕಣ್ಣೀರು ಹಾಕಿದ್ದಕ್ಕೇನೆ ನಿಮ್ಮ ಮೇಲೆ ದಯ ತೋರಿಸಿ ನನ್ನ ಕೇಸ್ ವಾಪಸ್ ತಗೊಂಡಿದ್ದು ಇಲ್ಲಿ ಬಂದು ನನ್ನ ಮುಂದೆ ರೇಗಾಡ್ತೀರಾ ನೋಡಿದ್ರಾ ರೀ ಎಷ್ಟು ನಮ್ಮನ್ನೇ ಅವಮಾನಿಸ್ತಾನೆ ಏನೋ ಕೃತಜ್ಞತೆಯಿಂದ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದರೆ ನಮ್ಮನ್ನೇ ಅವಮಾನ ಮಾಡ್ತಾನೆ ಹೆಂಗೆ ಕೂಗಾಡ್ತಾನೆ ನೋಡು ಇನ್ನೊಂದು ಮಾತು ಎಕ್ಸ್ಟ್ರಾ ಮಾತಾಡಿದ್ರೆ ಇವಾಗೂ ಜೈಲಿಗೆ ಹಾಕಿಸ್ಬಿಡ್ತೀನಿ ಆದರೆ ನಿನ್ನ ಮಗ ಬಂದು ನಮ್ಮಮ್ಮನ ಕಾಲ ಮೇಲೆ ಬಿದ್ದು ಬೇಡ್ಕೊಂಡಿದ್ದಕ್ಕೆ ನಮ್ಮಅಮ್ಮ ನಿಂತರೇ ಅವನು ಒಬ್ಬ ಮಗ ಒಬ್ಬ ಮಗಂಗೆ ಗೊತ್ತಾಗುತ್ತೆ ತಾಯಿ ಸಂಕಟ ತಾಯಿ ದೂರ ಇದ್ದರೆ ಆ ಮಗಂಗೆ ಎಷ್ಟು ಸಂಕಟ ಆಗುತ್ತೆ ಅನ್ನೋದು ನಿಂತರೇ ಅವನು ಒಬ್ಬ ಕೇಸ್ ವಾಪಸ್ ತಗೋ ಅಂತ ಅಂದಿದ್ದಕ್ಕೆ ನಾನು ತಗೊಂಡಿದ್ದು ನಿನ್ನ ಮಕ್ಕಳು ಬಂದು ನನ್ನ ಮ ನಮ್ಮ ಅಮ್ಮನ ಕಾಲು ಹಿಡ್ಕೊಂಡಿದ್ದಕ್ಕೆ ನಾನು ಕೇಸ್ ವಾಪಸ್ ತಗೊಂಡಿದ್ದು ನಿಖಿಲು ಮತ್ತೆ ಕಾಲು ಪೂರಿಬ್ರು ಬಂದು ನಿಮ್ಮ ಅಮ್ಮನ ಕಾಲು ಇಟ್ಕೊಳೋ ಬದಲು ನಾನು ಜೈಲಲ್ಲೇ ಇದ್ದಿದ್ರೂನು ಸುಖವಾಗಿರ್ತಿದ್ದೆ ಇರ್ತಿದ್ದೆ ನೋಡಿದ್ರೆನ್ರಿ ನೀ ಕಿಲ್ಲ ಸಂತೋಷ ಬಂದು ಇವರು ಇವ್ರ ಕಾಲ್ ಮೇಲೆ ಬಿದ್ದು ನನ್ನನ್ನು ಬಿಡಿಸಿದ್ರಂತೆ ಚಿಚಿ ನನ್ನ ಮಕ್ಳು ಬಂದು ಇವ್ರ ಕಾಲ್ ಮೇಲೆ ಬೀಳದನ ನಾನು ಸಹಿಸೋದಿಲ್ಲ ಇದಕ್ಕಿಂತ ನಾನು ಜೈಲಿಗೆ ಇದ್ದಿದ್ರೂ ಎಷ್ಟೋ ಚೆನ್ನಾಗಿ ಕಣ್ರಿ ಇಲ್ಲ ಕಣೆ ಅವರು ಆಸ್ಪಟಲ್ ಗೆ ಬರಕ್ಕೆ ಸಾಧ್ಯನೇ ಇಲ್ಲ ಅವರಿಬ್ಬರು ನನ್ನ ಜೊತೆನೇ ಇದ್ದರು ಅದಕ್ಕೋಸ್ಕರ ಶೇಷಾಧ್ರಿ ಜೊತೆ ದ್ವೇಷ ಕಟ್ಕೊಂಡಿದ್ದು ಅಖಿಲು ಇನ್ನು ಜೈಲಿಂದ ಜೈಲಿನಿಂದ ಬಿಡಿಸಬೇಕು ಅಂತ ಎಷ್ಟೆಲ್ಲ ಪ್ರಯತ್ನಪಟ್ಟಾ ಯಾರ್ಯಾರಿಗೋ ಫೋನ್ ಮಾಡಿಸಿ ನೋಡ್ದ ದೊಡ್ಡ ದೊಡ್ಡ ಮನುಷ್ಯರ ಹತ್ರ ಎಲ್ಲಾ ಮಾತಾಡ್ದ ಆದ್ರೆ ಏನೂ ಅದು ಯಾವುದೂ ಆಗದಿಲ್ಲದೇನೆ ಅಖಿಲ್ ಬಂದು ಇವ್ರ ಅಮ್ಮನ ಹತ್ರ ಮಾತಾಡಿರ್ಬೇಕು ಅಖಿಲ್ ಬಂದು ಮನೆಗೆ ಇವ್ರಿ ಅಖಿಲ್ ಹತ್ರ ನಾನು ಮಾತಾಡಬೇಕು ಮಾತಾಡ್ಬೇಕು ನೀನು ಸ್ವಲ್ಪ ಹೊರಗೆ ಹೋಗಪ್ಪ ನಾನು ಇವ್ರತ್ರ ಏನಮ್ಮ ಮಾತು ನಿನ್ನ ಈ ಸ್ಥಿತಿಗೆ ತಂದವರು ಇವ್ರ ಹತ್ರ ಏನಮ್ಮ ಮಾತು ನೋಡಿದ್ಯಾ ಆ ಮನುಷ್ಯ ಅವಳು ಎಷ್ಟು ಎಗರಾಡ್ತಿದ್ದಾಳೆ ಅಂತ ಕೋಪ ಒಳ್ಳೇದಲ್ಲ ಹತ್ರ ಸ್ವಲ್ಪ ಮಾತಾಡ್ತೀನಿ ಹೋಗಪ್ಪ ಕೋಪ ಮಾಡ್ಕೋಬೇಡ ಸ್ವಲ್ಪ ನಾನು ಮಾತಾಡ್ತೀನಿ ಏನಾದರೂ ಮಾಡ್ಕೋ ನೀನಿಗೆ ಇವತ್ತಿನ ಪರಿಸ್ಥಿತಿಗೆ ಅವಳೇ ಕಾರಣ ಇನ್ನು ಅವಳ ಹತ್ರ ಮಾತಾಡ್ತೀಯಂತೆ ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಂಡು ಇವ್ರ ಹತ್ರ ಮಾತಾಡು ಕೋಪ ಬಿಡು ಫಸ್ಟ್ ನೀನು ಅವ್ರ ಮಗುಂಗೆ ಕೋಪ ಬಿಟ್ಟು ಹೊರಗ್ ಹೋಗು ಅಂದ ತಕ್ಷಣ ಅವ್ನು ಎಷ್ಟ್ ಚೆನ್ನಾಗ್ ಹೋದ ನೀನು ಸ್ವಲ್ಪ ಕೋಪ ಬಿಟ್ಟು ಮಾತಾಡು ಹ್ಞೂ ನೀವೂನು ನನ್ನ ಬಗ್ಗೆ ಇದೇ ಥರ ಮಾತಾಡಿ ನೋಡಮ್ಮ ಶ್ರೀಲತಾ ನನ್ನ ಮಗುಗೆ ನಾನಂದರೆ ತುಂಬ ಪ್ರೀತಿ ನನ್ನ ಮೇಲೆ ಅಷ್ಟು ಪ್ರೀತಿ ಇರೋದಕ್ಕೆ ಅವನು ನಿನ್ನ ಮೇಲೆ ಇಟ್ಟಿದ್ದು ಇವತ್ತು ನಿನ್ನ ಮೇಲೆ ಕೂಗಾಡೋಕ್ಕೂ ಅದೇ ಕಾರಣ ಅವನೇನೋ ಸಣ್ಣವನು ಅವನನ್ನ ಕ್ಷಮಿಸ್ಬಿಡಮ್ಮ ಅಂದ್ರೆ ನಾನು ನಿನ್ಗೊಂದು ವಿಷಯ ಹೇಳ್ಬೇಕಮ್ಮ ನಿಮ್ಮ ಮಗನಿಗೆ ನೀವಂದರೆ ತುಂಬ ಪ್ರಾಣ ಪ್ರಾಣಕ್ಕಿಂತೂ ಹೆಚ್ಚಾಗಿ ನಿಮ್ಮನ್ನ ಅವನು ಪ್ರೀತಿಸ್ತಾನೆ ಅಮ್ಮ ಅಂದರೆ ಅಷ್ಟು ಗೌರವ ಕೊಡ್ತಾನೆ ನನ್ನ ಮಗ ನನಗೋಸ್ಕರ ಮೇಲೆ ಕೋಪದಿಂದ ಜೈಲಿಗೆ ಹಾಕ್ಸಿದ್ರೆ ನಿಮ್ಮ ಮಗ ನಿಮ್ಗೋಸ್ಕರ ಬಂದು ನನ್ನ ಕಾಲು ಹಿಡ್ಕೊಂಡಿದ್ದ ನಿನ್ಗೋಸ್ಕರ ಆ ಮಗ ಏನು ಮಾಡೋಕ್ಕಾದ್ರೂ ಸಿದ್ಧ ಆಗೈತೆ ಆ ಕಣ್ಣಲ್ಲಿ ಮೇಲಿದ್ದ ಪ್ರೀತಿ ಕಾಣಿಸ್ತು ನನಗೆ ನಿನ್ಗೋಸ್ಕರ ನನ್ನ ಮಗ ಎಷ್ಟೆಲ್ಲ ಹಾರಾಡ್ತಾನೆ ನನಗೋಸ್ಕರ ಏನೆಲ್ಲ ಕಷ್ಟಪಡ್ತಾನೋ ನಿನ್ಗೋಸ್ಕರನೂ ನಿನ್ನ ಮಗ ಅದೇ ಥರ ಆರಾಟ ಓರಾಟ ಮಾಡ್ತಾನೆ ನನಗೆ ನಿಮ್ಮ ಮಗ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ನಾನು ಈ ಕೇಸ್ ವಾಪಸ್ ತಗೋ ಅಂತ ನನ್ನ ಮಗನ್ಗೆ ಹೇಳಿದ್ದು ಅಂತ ಮಗ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು ನಿನಗೋಸ್ಕರ ಯಾವ ಮಟ್ಟಕ್ಕಾದರೂ ಇಳಿಯೋಕ್ಕೆ ಸಿದ್ಧ ಆಗಿದ್ದ ಕೊನೆಗೆ ನಾನು ಕಾಲು ಹಿಡಿಯೋಕ್ಕೂ ಸಿದ್ಧವಾಗಿ ನನ್ನ ಹತ್ರ ಬಂದು ಕಾಲು ಹಿಡ್ಕೊಂಡು ಬೇರ್ಕೊತಿದ್ದ ಅಂತ ಮಗ ಸಿಗೋಕ್ಕೆ ಹಾಂ ಅದೃಷ್ಟ ಮಾಡಿರ್ಬೇಕಮ್ಮ ನೀನು ಏನು ಹೇಳ್ತಿದ್ದೀರಾ ನನಗೋಸ್ಕರ ನಮ್ಮ ನಿಮ್ಮ ನಿನ್ನ ಕಾಲುಕೊಂಡು ಬೇಡ್ಕೊಣ್ಣ ಹೌದಮ್ಮ ನಿನ್ಗೋಸ್ಕರ ಆ ಮಗ ಬಂದು ಗಂಟೆ ಗಟ್ಟಲೆ ನನ್ನ ಹತ್ರ ಕಣ್ಣೀರು ಹಾಕ್ಕೊಂಡ್ತಾ ಇದ್ದ ಅಂತ ಮಗ ಸಿಗೋಕ್ಕೆ ಪುಣ್ಯ ಮಾಡಿರಬೇಕಮ್ಮ ಹೌದಾ ನನಗೋಸ್ಕರ ಅಕೀಲು ಇಷ್ಟೆಲ್ಲ ಕಷ್ಟಪಟ್ನಾ ನಾನು ಅವನಿಗೆ ತಾಯಿ ಪ್ರೀತಿನೇ ಕೊಡಲಿಲ್ಲ ಆದರೆ ನನ್ನನ್ನು ದೇವತೆ ಥರ ನೋಡ್ತಾನೆ ಅಂತ ಅವನಿಗೆ ನಾನು ಎಷ್ಟೆಲ್ಲ ಅನ್ಯಾಯ ಮಾಡಿಬಿಟ್ಟೆ ನಿಮ್ಮಿಂದ ಇವತ್ತು ನನಗೆ ಜ್ಞಾನೋದಯ ಆಯಿತು ನಿಮ್ಮ ಹತ್ರ ಬಂದು ಮಾತಾಡಿದ್ದಕ್ಕೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಇವತ್ತು ನನ್ನ ಅರಿವಿಗೆ ಬಂದಿದೆ ನಿಮಗೆ ಈ ಸ್ಥಿತಿ ತಂದಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ ನನ್ನ ಮಗನೂ ಕೋಪದಿಂದ ನನ್ನ ಮೇಲೆ ಪ್ರೀತಿಯಿಂದ ನಿಮಗೆ ಕಷ್ಟ ಕೊಟ್ಟಿದ್ದಾನೆ ಅವನನ್ನು ಕ್ಷಮಿಸ್ಬಿಡ್ರಮ್ಮ ಇಲ್ಲ ನೀವು ಮಾಡಿದ ಕೆಲಸದಿಂದ ಇವತ್ತು ನನಗೆ ನನ್ನ ಮಗನ ಬೆಲೆ ಏನು ಅಂತ ಗೊತ್ತಾಗಿದೆ ನನ್ನನ್ನು ನೀವು ಕ್ಷಮಿಸ್ಬೇಕು ಮನೆಗೆ ಹೋಗೋಣ ಸರಿ ನಡಿಯೇ ನಿಮ್ಮಿಂದ ತುಂಬ ಉಪಕಾರ ಆಯ್ತಮ್ಮ ಹೆಂಗೋ ನೀವು ಹೇಳಿದ್ದಕ್ಕೇನೆ ನಿಮ್ಮ ಮಗ ಕೇಸ್ ವಾಪಸ್ ತಗೊಂಡಿದ್ದು ತಾಯಿಯಾಗಿ ಒಬ್ಬ ಮಗನ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡು ಕೇಸ್ ವಾಪಸ್ ತಗೊಂಡಿದ್ರು ತುಂಬಾ ಥ್ಯಾಂಕ್ಸ್ ಅಮ್ಮ ಪರವಾಗಿಲ್ಲಪ್ಪ ನರ್ದಿದ್ದನ್ನ ಹೇಳಿದಿನಿ ತಮ್ಮ ಮಗನ್ ಪಡیاಕೆ ನೀವು ಇಬ್ರು ಪುಣ್ಯ ಮಾಡಿದ್ರಿ ಕಣಪ್ಪ ಊದಮ್ಮ ಅವರ ಅಮ್ಮ ಜೈಲಾಗಿ ಇದ್ದಾಗ ನಿಮ್ಮ ಮಗ ನೀವು ಆಸ್ಪಟಲ್ ಇದ್ದಾಗ ಎಷ್ಟು ಹಿಂಸೆ ಪಡ್ತಿದ್ನೋ ಅವರ ಅಮ್ಮ ಜೈಲಲ್ಲಿ ಇದ್ದಾಗ ಬಿಡಸಕ್ಕು ಅಷ್ಟೇ ಹಿಂಸೆ ಪಡ್ತಿದ್ನಮ್ಮ ಅಂತ ಮಗನ ಪಡیاಕೆ ನಾವು ಪುಣ್ಯ ಮಾಡಿದ್ವಿ ಅಮ್ಮ ಬರ್ತೀವಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳಮ್ಮ ಪರವಾಗಿಲ್ಲಪ್ಪ ಹೋಗ್ಬರ್ರಿ ಚೆನ್ನಾಗಿರ್ರಿ